ಡಿಎಸ್ಪಿ ಪವರ್ ಪಾನ್ ಮಸಾಲಾ, ಪವರ್ಫುಲ್ ಜನರಿಗೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ, ಏನೆಲ್ಲ ಆಗಿದೆ
ಮಕ್ಕಳು, ಮಕ್ಕಳಿಗೆ ಈ ದೇಶದ ಆಸ್ತಿ, ಈ ದೇಶದ ಸಂಪನ್ಮೂಲ ವ್ಯಕ್ತಿಗಳು, ಮುಂದಿನ ಭವಿಷ್ಯದ ಸಂಪನ್ಮೂಲ ವ್ಯಕ್ತಿಗಳು, ಅವರ ಭವಿಷ್ಯದ ರೂಪಿಸ್ತಕ್ಕಂತಹ ದೊಡ್ಡ ಜವಾಬ್ದಾರಿ ನಿಮ್ಮೇಲಿದೆ. ಶಾಲೆಗಳು 406 ಶಾಲೆಗಳಿದ್ದಾವೆ. ಒಟ್ಟು ನಮ್ಮ ತಾಲೂಕಿನಲ್ಲಿ 926 ಶಿಕ್ಷಕರು ಕಾರ್ಯ ನಿರ್ವಹಿಸ್ತಾ ಇದ್ದಾರೆ. ಇಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಎಲ್ಲಗಳನ್ನ ಸೇರಿದ್ರೆ 1500 ಶಿಕ್ಷಕರು ಕಾರ್ಯನಿರ್ವಹಿಸಿದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿಯಾಗಿದೆ. ನಮ್ಮ ಶಿಕ್ಷಣ ಇಲಾಖೆ ಈ ವರ್ಷ ಏನಂತ ಘೋಷಣೆ ಮಾಡಿದ್ರೆ ಗುಣಾತ್ಮಕ ವರ್ಷ ಅಂತ ಘೋಷಿಸಿದ್ರಿಂದ ನಾವು ನಮ್ಮ ತಾಲೂಕಿನ ಶೈಕ್ಷಣಿಕ ಮಟ್ಟವನ್ನು ಸುಧಾರಣೆ ಮಾಡತಕ್ಕಂತ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯ ಗುಣಾತ್ಮಕ ಶಿಕ್ಷಣ ಅಂತ ನಮ್ಮ ಜಿಲ್ಲಾ ಇರತಕ್ಕಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ತಾಲೂಕಿನ SSLC ಫಲಿತಾಂಶ ಕಳೆದ ವರ್ಷ ನೋಡಿದಾಗ 96.4% ಫಲಿತಾಂಶ ಬಂದಿದ್ದು ಇದು ನಮ್ಮ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿ, ನಮ್ಮ ತಾಲೂಕು 4ನೇ ಸ್ಥಾನದಲ್ಲಿ ಕೂಡ ಗುಣಾತ್ಮಕತೆ ಮತ್ತು ಕ್ವಾಲಿಟಿಯಲ್ಲಿ ಇದು ಪ್ರಥಮ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಷ್ಟೆಲ್ಲ ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒಂದು ಅನುಷ್ಠಾನ ಮತ್ತು ಸ್ವಚ್ಛತೆ ಉಳಿತಕ್ಕೋಸ್ಕರ ಮತ್ತು ಉತ್ತಮ SCMC ನಾವು ನಮ್ಮ ತಾಲೂಕಿನಲ್ಲಿ ರಚನೆ ಮಾಡ್ತಾ ಇದ್ದೀವಿ. ಅಷ್ಟೆಲ್ಲ ಹಿರಿಯ ವಿದ್ಯಾರ್ಥಿಗಳ ಸಂಘ ಮತ್ತೊಂದು ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಒಂದು ನಮ್ಮ ತಾಲೂಕನ್ನ ಪ್ರಶಂಸೆಗೊಳಿಸಬೇಕಾದ ಒಂದು ಅಂಶ ಏನಂದ್ರೆ ನಮ್ದು NNLS ಮತ್ತು NTSC ಮತ್ತು ಸಾಧನ ಮತ್ತು ತಪಾಸ್ ಪರೀಕ್ಷೆಗಳಲ್ಲಿ ಇಡೀ ಜಿಲ್ಲೆಯಲ್ಲಿ ಅದು ಇಡೀ ರಾಜ್ಯದಲ್ಲಿ ವಸ್ತುತಾ ತಾಲೂಕು ಪ್ರಥಮ ಸ್ಥಾನದಲ್ಲಿರುವುದು ನಮ್ಮನ್ನೆಲ್ಲರ ಎಚ್ಚರಿಕೆಗೆ ಒಂದು ಪಾತ್ರ ಆಗಿದೆ. ಇದೆಲ್ಲವೂ ಕೂಡ ಪ್ರಮುಖ ಪಾತ್ರ ಯಾವಪ್ಪ ಅಂದ್ರೆ ನಮ್ಮ ತಾಲೂಕಿನ ಶಿಕ್ಷಕರು. ಆ ನಮ್ಮ ತಾಲೂಕಿನ ಶಿಕ್ಷಕರು ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ನೀಡುವ ಮೂಲಕ ನಮ್ಮ ತಾಲೂಕಿನ ಶೈಕ್ಷಣಿಕ ಪದ್ಧತಿಯನ್ನ ಮುಂದೈತಾರೆ ಅನ್ನುವಂಥ ರೀತಿಯಲ್ಲಿ ಎಲ್ಲರೂ ಕೂಡ ಈ ಒಂದು ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರ್ತಾ ಅದನ್ನು ಮಾತನಾಡುತ್ತಾರೆ. ಶಿಕ್ಷಕರನ್ನ ಕುರಿತು, ಶಿಕ್ಷಣವನ್ನ ಕುರಿತು ಒಂದೆರಡು ಮಾತುಗಳಲ್ಲಿ ಹೇಳಿದರೆ ಕೇಂದ್ರ ವಿಶಿಷ್ಟ ಶಿಕ್ಷಣಾಧಿಕಾರಿಗಳು ನನಗೊಂದು 15 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಪ್ರಾಯಶಃ 15 ನಿಮಿಷದ ಒಳಗಡೆ ನಾನು ಶಿಕ್ಷಣ ಅಂದ್ರೇನು, ಶಿಕ್ಷಕರಂದ್ರೆ ಯಾರು ಅನ್ನೋದ್ರ ಬಗ್ಗೆ ನೀವು ಬಹಳ ಚೆನ್ನಾಗಿ ತಿಳಿದಿದ್ದೀರಿ. ಯಾಕೆಂದ್ರೆ ಡೈರೆಕ್ಟಲ್ಲಿ ಮತ್ತು CGI ಹಲವಾರು ತರಬೇತಿಗಳು, ಆ ತರಬೇತಿಗಳಲ್ಲಿ ಶಿಕ್ಷಕ ಅಂದ್ರೇನು, ಶಿಕ್ಷಣ ಅಂದ್ರೇನು, ನಮ್ಮನೆಗೆ ಸರ್ ಜವಾಬ್ದಾರಿ ಅಂದ್ರೇನು, ಇದು ಬಹಳ ಚೆನ್ನಾಗಿ ಹೇಳಿದ್ದಾರೆ. ನನಗಿಂತ ನಿಮಗೆ ಬಹಳ ಚೆನ್ನಾಗಿ ಆದ್ರೆ ನಮ್ ಮುಂದಿರುವ ಸವಾಲುಗಳು ಮತ್ತು ನಮ್ಮ ಮಾತೃಕೆ ಜವಾಬ್ದಾರಿಗಳನ್ನು ಅನಿಸಿದೆ ಕೆಲವು ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ನಾನು ಪ್ರಯತ್ನ ಮಾಡಿದೆ. ನನಗೆ ಒಂದು ಇಲ್ಲ ಅಂತಲ್ಲ, ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಆಗಿದ್ದೇ ಬಹಳ ಸಂತೋಷ. ಹಾಗಾಗಿ ಎರಡು ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ. ಶಿಕ್ಷಣ ಅಂದ್ರೆ ಏನು ಅಂತ ಸಾಕಷ್ಟು ಪ್ರಾಕ್ಟಿಕಲ್ಗಳು, ಸಾಕಷ್ಟು ಡೆಫಿನೇಷನ್ಸ್ ಅನ್ನು ಕೊಟ್ಟಿದ್ದಾರೆ, ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ. ಆದ್ರೆ ನಾನೊಬ್ಬ ಶಿಕ್ಷಕನಾಗಿ ನನಗೆ ಬಹಳ ಸರಳವಾಗಿ ಅರ್ಥ ಆದಂತ ಒಂದು ವ್ಯಾಖ್ಯೆ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದ ಅವರು ಒಂದು ಅತ್ಯಂತ ಅರ್ಥಪೂರ್ಣವಾದಂತ ಒಂದು ವ್ಯಾಖ್ಯೆ ಕೊಡ್ತಾರೆ ಶಿಕ್ಷಣದ ಬಗ್ಗೆ. ಶಿಕ್ಷಣ ಅಂದ್ರೆ ಏನು ಅಂತ ಏನದು ಅಂತ ಹೇಳಿದ್ರೆ, ವ್ಯಕ್ತಿಯಲ್ಲಿ ಅಡಗಿರುವ ಸುಪ್ತ ಶಕ್ತಿಗಳ ಸಂವರ್ಧನೆ.
ವ್ಯಕ್ತಿಗಳು ಈಗಾಗಲೇ ಅಡಗಿರುವಂತಹ ಸುಪ್ತ ಶಕ್ತಿಗಳ ಸಂವರ್ಧನೆ ಮಾಡುವುದೇ ಶಿಕ್ಷಣ ಅಂತ ಆ ಶಿಕ್ಷಣ ಸಂವರ್ಧನೆ ಮಾಡತಕ್ಕಂಥ ಜವಾಬ್ದಾರಿ ನನ್ನ ಶಿಕ್ಷಕರಿಗೆ ಇದೆ. ಖ್ಯಾತ ವಿಜ್ಞಾನಿಗಳಾದಂತಹ ಐನ್ಸ್ಟೀನ್ ಅವರು ಶಿಕ್ಷಣದ ಬಗ್ಗೆ ತಮ್ಮ ಒಂದು ವ್ಯಾಖ್ಯಾನ ಕೊಟ್ಟಿದ್ದರು. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯಶಸ್ವಿ ಮನುಷ್ಯನಾಗುವುದಕ್ಕಿಂತ ಅಥವಾ ಯಶಸ್ವಿ ಮನುಷ್ಯನನ್ನು ರೂಪಿಸುವುದಕ್ಕಿಂತ ಮೌಲ್ಯಯುತವಾದಂತಹ ಮನುಷ್ಯನನ್ನು ರೂಪಿಸುವುದೇ ಶಿಕ್ಷಣ ಅಂತ ಹೇಳಿದ್ರು ಐನ್ಸ್ಟೀನ್, ಖ್ಯಾತ ವಿಜ್ಞಾನಿ. ನಾವು ಯಶಸ್ವಿ ಮನುಷ್ಯನಾಗುವುದಕ್ಕೇನೆ ಪ್ರಯತ್ನ ಮಾಡ್ತಾರೆ ಈ ಕಾಲಘಟ್ಟದಲ್ಲಿ, ನಮ್ಮ ಮಕ್ಕಳನ್ನು ಕೂಡ ಯಶಸ್ವಿ ವ್ಯಕ್ತಿಯನ್ನಾಗಿ ರೂಪಿಸುವುದಕ್ಕೆ ಬಹಳ ಜತನದಿಂದ ಪ್ರಯತ್ನ ಮಾಡುವಂತ ಈ ಸಂದರ್ಭದಲ್ಲಿ ಐನ್ಸ್ಟೀನ್ ಹೇಳಿದಂತ ವ್ಯಾಖ್ಯೆ ಎಷ್ಟು ಅರ್ಥಪೂರ್ಣ ಅಂತ ಹೇಳಿದ್ರೆ, ಯಶಸ್ವಿ ವ್ಯಕ್ತಿ ಆಗುವುದಕ್ಕಿಂತ ಮುಖ್ಯ ಮೌಲ್ಯಯುತವಾದಂತ ವ್ಯಕ್ತಿ ಆಗಬೇಕು ಅಂತ ಐನ್ಸ್ಟೀನ್ ಅವರು ಹೇಳಿದ್ರು. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಕೂಡ ತಮ್ಮದೇ ಆದಂತ ಒಂದು ಒಳ್ಳೆಯ ವ್ಯಾಖ್ಯಾನ ಕೊಟ್ಟರು. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಈ ನಾಡು ಕಂಡ ಅತ್ಯಂತ ಆದರ್ಶ ಶಿಕ್ಷಕರು, ಮತ್ತು ಶಿಕ್ಷಕರ ವೃತ್ತಿಯಿಂದ ಈ ದೇಶದ ಅತ್ಯುನ್ನತವಾದಂತ ಹುದ್ದೆಯಾದ ರಾಷ್ಟ್ರಪತಿ ಹುದ್ದೆಗೆ ಇರುವವರು. ಸೊ ಹಾಗಾಗಿ ಹೈಯೆಸ್ಟ್ ಟೀಚರ್ ಇಸ್ ಎ ಗ್ರೇಟ್ ಟೀಚರ್ ಫಾರ್ ಎವರ್ ನಮ್ಮ ದೇಶಕ್ಕೆ ಅಥವಾ ನಾಡಿಗೆ ಪ್ರಪಂಚ ಕಂಡ ಅತ್ಯಂತ ಅತ್ಯುತ್ತಮ ಶಿಕ್ಷಕರು ಸರ್ವಪಲ್ಲಿ ರಾಧಾಕೃಷ್ಣ. ಅವರು ಕೂಡ ಒಂದು ವ್ಯಾಖ್ಯೆ ಕೊಡ್ತಾರೆ, ಅವರು ಕೂಡ ಶಿಕ್ಷಣ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯನ್ನ ಮೌಲ್ಯಯುತವಾದಂತ ಮತ್ತು ಸ್ವತಂತ್ರವಾದ ಮತ್ತು ಕ್ರಿಯಾಶೀಲವಾದ ವ್ಯಕ್ತಿಯನ್ನು ರೂಪಿಸುವುದೇ ಶಿಕ್ಷಣ ಅಂತ ಸರ್ವಪಲ್ಲಿ ರಾಧಾಕೃಷ್ಣ ಹೇಳ್ತಾರೆ. ಅಂದ್ರೆ ಫ್ರೀ ಮ್ಯಾನ್ ಅಂಡ್ ಕ್ರಿಯೇಟಿವ್ ಮ್ಯಾನ್, ಸ್ವತಂತ್ರವಾದಂತ ವ್ಯಕ್ತಿ ಮತ್ತು ಕ್ರಿಯಾಶೀಲವಾದಂತ ವ್ಯಕ್ತಿ, ಈ ವ್ಯಕ್ತಿತ್ವವನ್ನು ರೂಪಿಸುವುದೇ ಶಿಕ್ಷಣ ಅಂತ ಈ ಮೂರು ದಿಗ್ಗಜಗಳು ಹೇಳ್ತಾರೆ. ಜಿವಿಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.